ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದ ರೆಸಿಪಿ ಅಂದರೆ ಅದೆಲ್ಲ ನಿಮಗೆಲ್ಲ ಗೊತ್ತಿರೋ ರೆಸಿಪಿನೇ, ಅಕ್ಕಿ ರೊಟ್ಟಿ. ಆದರೆ ಅಕ್ಕಿ ರೊಟ್ಟಿ ಮಾಡೋ ದಿನ ಇಷ್ಟೊವೆಲ್ಲ ಗಲೀಜಾಗ್ಬಿಡ್ತಪ್ಪ, ಮತ್ತು ಟೈಮ್ ಕೂಡ ಜಾಸ್ತಿ ಬೇಕು ಅಂತ ಜಾಸ್ತಿ ಜನ ಈ ಅಕ್ಕಿ ರೊಟ್ಟಿನ ಮಾಡೋದೇ ಇಲ್ಲ. ನಾನು ಹೇಳೋ ರೀತಿ ಅಕ್ಕಿ ರೊಟ್ಟಿ ತಿನ್ನೋಡಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಈಸಿಯಾಗಿರುತ್ತೆ, ಬೇಗನೂ ಮಾಡ್ಕೊಂಡು ತಿನ್ಬೋದು, ಮತ್ತು ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ನೋಡಿ ಮಕ್ಳುಗಳು, ಅಂಥ ಮಕ್ಳಿಗೆ ಈ ಥರ ಅಕ್ಕಿ ರೊಟ್ಟಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಮೊದಲಿಗೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಹಿಟ್ಟನ್ನ ಕಲಸ್ಕೊಳ್ಳೋದಕ್ಕೋಸ್ಕರ ಒಂದು ಬೇಸನ್ ತೊಗೊಂಡಿದ್ದೀನಿ ನೋಡಿ. ಈ ಬಟ್ಲಲ್ಲಿ ಅರ್ಧದಷ್ಟಿದೆ ಅಕ್ಕಿ ಹಿಟ್ಟು, ನೀವು ಎಷ್ಟು ಬೇಕಾದ್ರೆ ತೊಗೋಬೋದು ನೋಡಿ. ಈರುಳ್ಳಿ ತುರಿದಿರೋ ಈರುಳ್ಳಿನ ನಾನು ಎರಡು ಈರುಳ್ಳಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್ ತುರಿ, ಮತ್ತು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಸಣ್ಣಗೆ ಚಾಪ್ ಮಾಡ್ಕೊಂಡಿರಬೇಕು, ಮತ್ತು ಹಸಿಮೆಣಸಿನಕಾಯಿ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು. ಈಗ ನೋಡಿ ಒಂದೊಂದನ್ನು ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟಿಗೆ. ಈ ಅಕ್ಕಿ ರೊಟ್ಟಿಗೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಆ ವೆಜಿಟೇಬಲ್ಸ್ನ ಸಣ್ಣಗೆ ಚಾಪ್ ಮಾಡೋ ಬದಲು ತುರಿದೇ ಹಾಕ್ಕೊಬೇಕು. ತುರಿದೇ ಹಾಕ್ಕೊಂಡ್ರೆ ಈ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರೋದು. ತಟ್ಟಬೇಕಾದ್ರೆ ಕೈ ಕೈಗೆ ಸಿಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ನೀವು ಈ ಥರ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ನೋಡಿ. ನಾನೆಲ್ಲ ತುರಿದಿಟ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸಣ್ಣ ಸ್ಪೂನಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ಉಪ್ಪನ್ನ ಸೇರಿಸಿದ ನಂತರ ಚೆನ್ನಾಗಿ ಡ್ರೈ ಆಗೇ ಫಸ್ಟು ಮಿಕ್ಸ್ ಮಾಡ್ಕೊಬೇಕು ಈ ಅಕ್ಕಿ ಹಿಟ್ಟನ್ನ, ಯಾಕಂದರೆ ಈರುಳ್ಳಿಲಿ ರಸ ಬಿಟ್ಟಿರುತ್ತೆ, ಮತ್ತು ಕ್ಯಾರೆಟ್ ತುರಿ, ಮತ್ತು ಸಬ್ಬಸಿಗೆ, ಕೊತ್ತಂಬರಿ ಸೊಪ್ಪಲ್ಲ ಸ್ವಲ್ಪ ನೀರಿನಂಶ ಇರುತ್ತೆ. ಹಾಗಾಗಿ ಫಸ್ಟು ಡ್ರೈಯಾಗಿ ಕಲಸ್ಕೊಂಬಿಟ್ಟು ಆಮೇಲೆ ನೀರನ್ನ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಸ್ಕೊಡ್ಬೇಕು. ನಾವು ಚಪಾತಿ ಹಿಟ್ಟಿಗೆಲ್ಲ ಕಲಿಸ್ತೀವಿ ನೋಡಿ, ಆ ಹದದಲ್ಲಿ ಕಲಸ್ಕೊಂಡ್ರೆ ಸಾಕು ಈ ರೊಟ್ಟಿಗೆ. ಈ ಅಕ್ಕಿ ರೊಟ್ಟಿ ಕಲಸ್ಕೊಳ್ಳೋದಕ್ಕೆ ನಾನು ತಣ್ಣೀರು ಯೂಸ್ ಮಾಡ್ತಾಯಿದ್ದೀನಿ. ಈ ಬಿಸಿನೀರು ಬೇಕಾಗಿಲ್ಲ, ಮೊಸರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ನೋಡಿ, ಬರೀ ತಣ್ಣೀರಲ್ಲೇ ಕಲಸ್ಕೊಂಡು ಆರಾಮಾಗಿ ರೊಟ್ಟಿನ ತಟ್ಕೋಬೋದು. ಈಗ ಕಲಸಿದಾಗಿದೆ ರೊಟ್ಟಿ, ಹೇಗೆ ತಟ್ಟೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ನಾನು ಈಗ ಒಬ್ಬಟ್ಟಿನ ಪೇಪರ್ ತೊಗೊಂಡಿದ್ದೀನಿ. ಈ ಒಬ್ಬಟ್ಟಿನ ಪೇಪರ್ ಯಾವ ಗ್ರಾಸರಿ ಅಂಗಡಿಯಲ್ಲಿ ಕೇಳಿದ್ರೂ ಸಿಗುತ್ತೆ. ಈ ಒಬ್ಬಟ್ಟಿನ ಪೇಪರ್ಗೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಗ್ರೀಸ್ ಮಾಡ್ಕೊಬೇಕು. ಈ ಕಲಸಿರೋ ಅಕ್ಕಿ ಹಿಟ್ಟಿನ ಉಂಡೆಗಳನ್ನಾಗಿ ಮಾಡ್ಕೊಬೇಕು. ನಾವು ಮೀಡಿಯಮ್ಮಗೆ ತೊಗೊಬೇಕಾಗುತ್ತೆ. ನಾವು ಈ ಚಪಾತಿ ಹಿಟ್ಟಿಗೆ ಉಂಡೆ ತೊಗೊತೀವಿ ನೋಡಿ ಚಪಾತಿ ಮಾಡೋದಕ್ಕೆ, ಅಷ್ಟು ತೊಗೊಂಡ್ರೆ ಸಾಕು. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ತಟ್ಟಬೇಕಾಗುತ್ತೆ. ನಾವು ಸೇಮ್ ಈ ಒಬ್ಬಟ್ಟಿಗೆಲ್ಲ ಹೇಗೆ ತಡ್ತೀವಿ ನೋಡಿ, ಸೇಮ್ ಅದೇ ಥರನೇ ತಟ್ಕೊಬೇಕು. ಎಷ್ಟು ತೆಡೋಗೆ ಬೇಕಾದರೂ ತಟ್ಕೋಬೋದು ಈ ರೊಟ್ಟಿನ, ಅಷ್ಟು ಚೆನ್ನಾಗಿ ಬರುತ್ತೆ. ತಡ್ತಾಯಿದ್ರು ಇನ್ನೂ ತಡ್ತಾನೇ ಇರ್ಬೋದು, ಅಷ್ಟು ತೆಳುವು ಬರುತ್ತೆ ನೋಡಿ. ಆ ಪೇಪರ್ ಎಷ್ಟು ಅಗ್ಲ ಇದೆ ನೋಡಿ, ಅಷ್ಟು ಅಗ್ಲನೂ ತಟ್ಕೋಬೋದು. ಈ ಥರ ಒಬ್ಬಟ್ಟಿನ ಪೇಪರ್ ಇಲ್ಲ ಅಂದರೆ ಬಾಳೆಲೆ ಮೇಲೆ ಕೂಡ ತಟ್ಕೋಬೋದು. ಈಗ ರೊಟ್ಟಿ ತಟ್ಟಿದಾಗಿದೆ, ಮೇಲಿರೋ ಪೇಪರ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಅಗ್ಲ ಬಂದಿದೆ ರೊಟ್ಟಿ, ಮತ್ತು ಅಷ್ಟೇ ತೆಳುವು ಬಂದಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ರೊಟ್ಟಿನ ಸುಡೋದಕ್ಕೋಸ್ಕರ ಹೆಂಚನ್ನ ಬಿಸಿಯಾಗಿ ಇಟ್ಕೊಂಡಿದ್ದೀನಿ. ಈ ಬಿಸಿಯಾಗಿರೋ ಹೆಂಚಿಗೆ ಸ್ವಲ್ಪ ಆಯಿಲ್ನ ಹಾಕಿ ಗ್ರೀಸ್ ಮಾಡ್ಕೋಬೇಕು. ಮತ್ತು ಒಬ್ಬಟ್ಟಿನ ಪೇಪರ್ ಸಮೇತನೇ ನಾವು ಈ ರೊಟ್ಟಿನ ಹೆಂಚು ಮೇಲೆ ಹಾಕ್ಬಿಡ್ಬೇಕು. ಒಂದು 2-3 ಮಿನಿಟ್ಸ್ ಸಾಕು, ಈ ಪೇಪರ್ ಅದಾಗದೇ ಎದ್ದು ಬಂದ್ಬಿಡುತ್ತೆ ನೋಡಿ. ಸುಮ್ಮನೆ ಸ್ವಲ್ಪ ಹಿಂಗೆ ಸೈಡಲ್ಲಿ ಹಿಂಗೆ ತೆಗಿತಿದ್ದಂಗೆ ನೋಡಿ, ಪೇಪರ್ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು. ಒಂದು ಸ್ವಲ್ಪನೂ ಪೇಪರ್ಗೆ ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಅಕ್ಕಿ ರೊಟ್ಟಿ ಸೀಕ್ರೆಟ್ ಏನಂದರೆ, ಈ ಕಬ್ಬಿಣದ ಹೆಂಚ್ ಮೇಲೇ ಅಕ್ಕಿ ರೊಟ್ಟಿನ ಮಾಡ್ಕೊಬೇಕು. ಈ ನಾನ್ ಸ್ಟಿಕ್ ಹೆಂಚ್ ಮೇಲೆ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಬಿಗಿ ಬಂದ್ಬಿಡುತ್ತೆ, ಮತ್ತು ಹೈ ಫ್ಲೇಮ್ ಇಟ್ಕೊಂಡೇ ರೊಟ್ಟಿನ ಬೇಯಿಸ್ಬೇಕು, ಆವಾಗ ಸ್ಮೂತಾಗಿ ಬರುತ್ತೆ. ಇದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಲೇಡೀಸ್ಗೋಸ್ಕರ. ನಾನೀಗ ಅಕ್ಕಿ ರೊಟ್ಟಿ ತೊಗೊಂಡಿರೋ ಕ್ವಾಂಟಿಟಿ ಅಂತೂ 20 ರೊಟ್ಟಿ ಆಗಿತ್ತು ನೋಡಿ. ಜನ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು 4-5 ಮೆಂಬರ್ಸ್ ಇದ್ದರೆ ನಾನು ಹೇಳಿರೋ ಅಳತೆಲಿ ತೊಗೊಳ್ಳಿ, ಇಲ್ಲ ಅಂದರೆ ಒಂದು ಸಣ್ಣ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಅದು ಕೂಡ ಒಂದು 5-6 ರೊಟ್ಟಿ ಆಗುತ್ತೆ. ಈ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರಂತೂ ಸ್ವಲ್ಪನೂ ಬೇಜಾರಾಗಲ್ಲ, ನೋಡ್ತಾ ನೋಡ್ತಾನೆ ಅಷ್ಟು ಅಕ್ಕಿ ರೊಟ್ಟಿನ ತಟ್ಟಿ ಸುಟ್ಬಿಡ್ಬೋದು. ಮತ್ತು ತಿನ್ಬೇಕಾದ್ರು ಅಷ್ಟೇ, ಯಾರು ಬಿಸಿ ರೊಟ್ಟಿ ಹಾಕಿ ಕೊಡ್ತಾಯಿದ್ರಂತೂ ಎಷ್ಟು ರೊಟ್ಟಿ ತಿಂತೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ.
ಈ ಅಕ್ಕಿ ರೊಟ್ಟಿಗೆ ಮೇಲಿಂದ ಸ್ವಲ್ಪ ಆಯಿಲ್ ಹಾಕಿ ಸುಡೋದ್ರಿಂದ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ. ಎಣ್ಣೆ ಬದಲು ಮಕ್ಕಳಿಗೆ ತುಪ್ಪ ಹಾಕಿ ಕೂಡ ಕೊಡ್ಬೋದು. ಈ ಅಕ್ಕಿ ರೊಟ್ಟಿ ಅಂತೂ ಡಯೆಟ್ ಮಾಡೋರಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಡ್ರಾಪ್ ಆಯಿಲ್ ಹಾಕ್ದಂಗೆ ಒಂದೆರಡು ಬಿಸಿ ಬಿಸಿ ಅಕ್ಕಿ ರೊಟ್ಟಿನ ಒಂದು 10 ನಿಮಿಷಲ್ಲೇ ಮಾಡಿ ತಿಂದ್ಬಿಡ್ಬೋದು. ಇದು ಒಂದು ಒಳ್ಳೆ ಹೆಲ್ತಿ ಡಯೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಅಕ್ಕಿ ರೊಟ್ಟಿ ಎಷ್ಟು ಸ್ಮೂತಾಗಿದೆ ಅಂದರೆ ತೋರಿಸ್ತೀನಿ ನೋಡಿ. ಒಂದೇ ಕೈಯಲ್ಲಿ ನಾವು ಫೋಲ್ಡ್ ಮಾಡ್ಬಿಡೋದು, ಅಂಗೈಯಲ್ಲಿ ಹಿಡಿದ್ರೆ ನೋಡಿ ಒಂದು ಮುಷ್ಟಿಯಷ್ಟು ಇಲ್ಲ. ನೋಡಿ ಫೋಲ್ಡ್ ಮಾಡಿ ನೀವೇ ನೋಡ್ತಾ ಇರೋದು ಎಷ್ಟು ಅಗಲ ಇದೆ ಅಂತ. ಮತ್ತೆ ಓಪನ್ ಮಾಡಿದ್ರೆ ಎಲ್ಲೂ ಕಿತ್ತೋಗಿರಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಈ ಅಕ್ಕಿ ರೊಟ್ಟಿನ ಚಟ್ನಿಲಾದ್ರೂ ತಿನ್ಬೋದು, ಅಥವಾ ಟೊಮೆಟೊ ಗೊಜ್ಜು ಇಲ್ಲಾಂದರೆ ತರಕಾರಿ ಸಾಗು ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಈ ಅಕ್ಕಿ ರೊಟ್ಟಿ. ಮತ್ತು ಈ ಅಕ್ಕಿ ರೊಟ್ಟಿನ ನಾವು ಲಂಚ್ ಬಾಕ್ಸ್ಗೆ ಮಾಡಿಕೊಡ್ಬೋದು, ಮತ್ತು ಡಿನ್ನರ್ ಕೂಡ ಮಾಡ್ಕೊಂಡು ತಿನ್ಬೋದು. ನಾವು ಯಾವುದೇ ಟೈಮಲ್ಲೂ ಈ ಅಕ್ಕಿ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ನಾವೇನು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ನೋಡಿದ್ರಲ್ಲ ಈ ಅಕ್ಕಿ ರೊಟ್ಟಿನ ಎಷ್ಟು ಈಸಿಯಾಗಿ ಮನೇಲಿ ಮಾಡ್ಕೋಬಹುದು ಅಂತ ಮಾಡಿ ತೋರಿಸಿದ್ದೀನಿ. ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಾಗಿದ್ರು ಕಮೆಂಟ್ ಕೊಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಕೊಡಿ. ನಿಮ್ಮ ಫೀಡ್ಬ್ಯಾಕು ತುಂಬಾ ನನಗೆ ಮುಖ್ಯ, ಯಾಕಂದರೆ ನೆಕ್ಸ್ಟ್ ರೆಸಿಪಿ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಹೋಗ್ಬರಲ್ಲ, ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ.